ಮುಂದುವರ್ಸೋಣ. ನೋಡಿ, ಸೆಲೆಬ್ರಿಟಿ ಮಾತಾಡಿಸ್ತಾ ಇರ್ಬೇಕಾದ್ರೆ ಸೈಕಲ್ ಗ್ಯಾಪ್ ಅಲ್ಲಿ ಪದ್ದಕ್ಕನ ಒಂದು ಫೋನ್ ಮಾಡಿದೆ. ಏನು ಅಂದ್ರೆ, ಸುಮ್ನೆ ಒಂದ್ ಸ್ವಲ್ಪ ವಿಷಯ ತಿಳ್ಕೊಳ್ಳೋಣ, ಈ ಎಲೆ ಬಗ್ಗೆ ಒಂದ್ ಸ್ವಲ್ಪ ಜ್ಞಾನ ಬೆಳೆಸ್ಕೊಳ್ಳೋಣ ಅಂತ ಕೇಳಿದೆ. ಈ ಮೈಸೂರು ಎಲೆಗೂ ಮದ್ರಾಸ್ ಎಲೆಗೂ ಏನ್ ವ್ಯತ್ಯಾಸ ಅಂತ. ಅದಕ್ಕೆ ಪದ್ದಕ್ಕ ಏನ್ ಗೊತ್ತಾ ಹೇಳಿದ್ದು? 450 ಕಿಲೋಮೀಟರ್ ಅಂತ. ಸರಿ, ಈಗ ಮಾದಪ್ಪ ಮಾದಮ್ಮ ಹಲೋ ವಿಳೆದೆಲೆ ಮಾದಪ್ಪ ಅನ್ನಿ. ಸಾರಿ ಸಾರಿ ಸಾರಿ, ವಿಳೆದೆಲೆ ಮಾದಪ್ಪ ಊಟದಲ್ಲೇ ಮಾದಮ್ಮ. ಈಗ ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳಲೆ. ಕೇಳಿ, ಕೂಗಕ್ಕೆ ಇಷ್ಟು ಒಳ್ಳೆ ವಾಯ್ಸ್ ಇದೆ, ಕಟ್ಟ ಜೊತೆ ಕಟ್ಟುವಂತ ದೇಹ ಇದೆ, ನೀನ್ ಯಾಕೆ ಸುವರ್ಣ ಚಾನೆಲ್ ನ ಬಿಟ್ಬಿಟ್ಟು ನಮ್ ಜೊತೆ ಬೇವಿನ ಎಲೆ ಮರಕ್ ಬರ್ಬಾರ್ದು? ಓವರ್ ಆಯ್ತು, ಗಿಲ್ಕಿ ತಕ್ ಮಕ್ ಹೊಡೆದ ಅಂದ್ರೆ ಗಿಲ್ಕಿಲಿ ಗಿಲ್ಲಿ ಕನ್ಬೇಕು. ಅಚ್ಚ ಏನ್ರಿ ಅಚ್ಚ, ಸುಮ್ನೆ ಮುಳ್ಳಿಗೆ ಅಂತ ತಂದು ತಂದು ಚುಚ್ಚತಾ ಇದ್ರೆ ಮುಳ್ಳಿಗೆ ಮುಲಾ ಮಚ್ಬಿಡ್ತೀನಿ. ಮುಳ್ಳು ಚುಚ್ಚಿ ಜಾಗ ತಾನೆ ಮುಲಾ ಮಚ್ಚೋದು. ಚುಚ್ಚಿನ ಜಾಗ ಮುಲಾ ಮಚ್ಚಿದ್ರೆ ಮತ್ತೆ ಬಂದು ಬೇರೆ ಕಡೆ ಚುಚ್ಚಲ್ವಾ? ಅದಕ್ಕೆ ಮುಳ್ಳಿಗೆ ಮುಲಾ ಮಚ್ಬಿಟ್ರೆ ನಾವು ಸೇಫ್. ಒಳ್ಳೆ ತಲೆ, ಇಂಥ ಒಳ್ಳೆ ತಲೆ ಇಟ್ಕೊಂಡು ಯಾಕೆ ಎಲೆ ಮಾಡ್ಬಾರ್ದು? ಓವರ್ ಆಯ್ತು. ಈಗ ವಿಷಯಕ್ಕೆ ಬರ್ತೀನಿ, ಬನ್ನಿ. ನೀವ್ ಹೇಳಿದ್ರಲ್ಲ ಏನೋ ಎಲೆ ಸೇಲ್ಸ್ ಕಮ್ಮಿ ಅಂತ. ಸರಿ, ಈ ಕೆಲಸ ಬಿಟ್ಬಿಟ್ಟು ಯಾಕೆ ಒಳ್ಳೆ ಕೆಲ್ಸಕ್ಕೆ ಅರ್ಜಿ ಹಾಕ್ಬಾರ್ದು? ಅಯ್ಯೋ, ಜೀರ್ಣ ಹಾಕಾಯ್ತು. ಯಾರೋ ನಿಮ್ ತರ ಕೋತ್ ನನ್ ಮಕ್ಳು ಕೆಲ್ಸ ಕೊಡ್ಲಿಲ್ಲ. ಮತ್ತ ಅಲ್ಲಾಗಿದಂಗೆ ಏನು? ಈಗ ಪ್ರಶ್ನೆಗೆ ತಕ್ಕ ಉತ್ತರ ಕೊಟ್ರೆ ನಮ್ಮ ಪಾಸ್ ಮಾಡ್ಬೇಕಾನೆ. ಕರೆಕ್ಟ್. ಒಳಗೆಲ್ಲ 46 ಅಲ್ರಿ ಪಾಲಿಟಿಕ್ಸ್. ಅದು ಈಗ ವಿಧಾನಸೌಧದಲ್ಲಿ ನಿಂತು ಕರೀತಾರೆ, ಒಳಗೋಗಿ ಕೂತ್ಕೊಂಡ್ರೆ ಬರೋ ಮೆಟ್ಲಿಸ್ಟ್ ಇದ್ವು ಅಂತ. ಮೆಟ್ಟಿಷ್ಟೇ ಇತ್ತು ಅಂದ್ರೆ ಮೆಟ್ಲ ಮೇಲೆ ಕೆಲಸ ಕೊಡ್ತಾರೆ ಇವರು. ಮೆಟ್ ತಗೊಂಡು ಹೊಡ್ಕೋಬೇಕು. ಅಚ್ಚಾ ಕೇಳಿದ್ರೆ ಪ್ರಶ್ನೆ ಸರಿಯಾಗಿ ಉತ್ತರ ಹೇಳ್ತೀವಿ, ಕಾಸು ಕೊಡೋದಲ್ಲ, ಕೂತ್ ಮನೆ ಕಳಿಸ್ತಾರೆ. ಮೊದಲನೇ ಪ್ರಶ್ನೆ, ಹೆಸರು ಏನು? ನಾನ್ ಬರ್ದ ಯಾರ್ದು? ನಿಮ್ಮ ಹೆಸರು ತಾನೆ ಬರೀಬೇಕು. ಸುಮ್ಮನೆ ದಿವಸ ನಿನ್ನ ಹೆಸರು ಅಂತ ಐತ ಅಲ್ಲಿ ಕೇಳ. ಪ್ರಶ್ನೆ ಸರಿ ಇರ್ಬೇಕ್ರೆ. ಎರಡನೇ ಪ್ರಶ್ನೆ ಆಯ್ತಲ್ಲ, ಒಳಿಕ್ ಹೋದೆ. ತಂದೆ? ತಂದೆ ಏನು ಬರ್ದೆ? ಏನಂತ? ನಾಲ್ಕು ಜನ. ನಾಲ್ಕು ಜನ ತಂದೆನ? ಗೊತ್ತಾದ್ರೆ ಕೇಳ್ತೀನಿ, ಕಡೆ ಒಳ್ಳೆಯವರದ್ದು ಆಚಾರ ಮಾಡ್ಬೇಡಿ. ಸರಿ ಸರಿ ಸರಿ, ಈಗ ನೋಡಿ, ಜನ್ಮ ಕೊಟ್ಟ ತಂದೆ ತಂದೆನ? ಕರೆಕ್ಟ್. ನಿಮ್ಗೆ ಹೆಣ್ಣು ಕೊಟ್ಟ ಮಾವ ಮಾ ತಂದೆನ? ತಂದೆ ಸಮ. ಆಮೇಲೆ ಪಾಟೀಲ್ ಕೊಟ್ಟ ಗುರುಗಳು ನಮ್ಮ ವಿಧಿ ಪ್ರಸಾದ್ ಗುರುಗಳು, ಅವ್ರು ತಂದೆ ಸಮಾನ. ಮನೆ ತಲೆಮಗ, ತಲೆಮಗ ಅಂದ್ರೆ ತಲೆ ಅಲ್ರಿ, ದೊಡ್ಡ ಮಗ. ದೊಡ್ಡ ಮಗ ನಾಲ್ಕು ತಂದೆ ಆಗ್ಲಿಲ್ವಾ? ನಾವು ಕರೆಕ್ಟ್ ಆಗಿ ಉತ್ತರ ಬರ್ದ ಹಿಂಗೆ. ಮೂರನೇ ಪ್ರಶ್ನೆ, ತೂಕ? ತೂಕ ಯಾರ್ದು ಬೇಕೇನ್ರಿ? ಮನ್ಸಿಗೆ ತೂಕ ಬೇಕೇನ್ರಿ? ಅಲ್ಲ, ವೈನ್ ಸ್ಕೇಲ್ ಇಟ್ಕೊಂಡು ಹೋಗ್ಬೇಕಾಯ್ತಾ? ಹೇಳ್ತೀನಿ ನೋಡಿ, ಗಾಂಧೀಜಿ ಅವ್ರು ಹೆಂಗಿದ್ರು? ತೂಕುವ ಸ್ವತಂತ್ರ ತಂದ್ಕೊಟ್ರು. ಕರೆಕ್ಟ್. ಅವ್ರು ಲೈಟ್ ಆಗಿದ್ರು. ಈಗಿನವರು ತಿಂದು ತಿಂದು ಅನ್ನ ಒಂದ್ಬಿಟ್ಟು ಇನ್ನೆಲ್ಲ ತಿಂತಾರೆ. ಭೂಮಿ ಮಣ್ಣು ಹೊಲ ಗದ್ದೆ ಎಲ್ಲ ತಿನ್ನಕ್ ಶುರು ಆಗ್ಬಿಡ. ತಿಂದು ತಿಂದು ತೂಕುವಾಗವ್ರೆ, ಸ್ವತಂತ್ರ ಲೈಟ್ ಆಗಿ ಕಾಣ್ತವ್ರೆ. ಮುದ್ದೆ ತಂದ್ಕೊಂಡು ಇಟ್ ಬೆಳ್ದಿವಿ ನೋಡಿ. ನೀನ್ ಬರೀ ಮುದ್ದೆನ, ನೀನೇ ಮುದ್ದೆ ತರ ಕೂತಿದ್ದೀವಿ. ಕೇಳ್ಬೇಡ, ಅಲ್ಲಿ ಹೇಳಿ ಚೆನ್ನಾಗಿತ್ತು. ಗಾಂಧೀಜಿ ತೂಕವಾಗಿ ಸ್ವಾತಂತ್ರ್ಯ ತಂದ್ಕೊಟ್ರು. ಅವ್ರ ತೂಕ ಜಾಸ್ತಿ ಮಾಡ್ಕೊಂಡು ನಿಮ್ ಸ್ವಾತಂತ್ರ್ಯ ಕಿತ್ಕೊಂಡ್ಬಿಟ್ರು. ತೂಕ ಬೇಡ. ಅದಕ್ಕೆ ನಾನು ಏನ್ ಬರ್ದ ಗೊತ್ತಾ? ನನ್ನ 8 ಕೆಜಿ ಕಡಿಮೆ. ನಾಲ್ಕನೇ ಪ್ರಶ್ನೆ, ಜಾತಿ ಭೇದ ಎತ್ತಬಾರ್ದು ಅಂತಾರೆ ಸರ್ಕಾರ. ತರ್ಲೇಬಾರ್ದು ಸರ್. ಹೌದು. ನಾಲ್ಕನೇ ಪ್ರಶ್ನೆ ಹೆಂಗ್ ಗೊತ್ತಾ? ಜಾತಿ ಏನ್ ಬರ್ಬೇಕು ಸರ್? ಏನ್ ಬರ್ದ್ರಿ? ಏನ್ ಬರ್ದೆ? ನಾಲಿಗೆ ಅಂತ. ಹೆಂಗೇಳಿ? ಯಾಕೆ ನೋಡಿ ಸರ್, ಮನ್ಸಿನ ಉದ್ದ ದಪ್ಪ ಬಣ್ಣ ಅಲ್ಲ ಮುಖ್ಯ. ಅವನ ಒಳಗಡೆ ಇರೋ ಜಾತಿ ಹೇಳೋದು ಅವನ ನಾಲ್ಗೆ. ತಿಳ್ಕೊಳ್ಳಿ, ಸಾಂಬೂರಾಗ ಉಟ್ಬಿಟ್ಟು ಇದೆಲ್ಲ ಬೈದ್ರೆ ಕೇಳಿಸ್ತಾ? ಅವ್ರಿಗೆ ಕೇಳ್ತಿದ್ದ ಬಿಡಿ. ಹೇಗೆ ಸೂಪರ್ ಹಿಂಗೆಲ್ಲ ಬೈದ್ರೆ ಅವರು ಜಾತಿನಾ? ಅಲ್ಲ, ಅವ್ರ ಮೂತಿ ನಿಜವಾದ ಜಾತಿ ಹೇಳೋದು ಅವ್ನ ನಾಲ್ಗೆ ಸ್ವಾಮಿ. ಕರೆಕ್ಟ್. ನಾಲ್ಗೆ ಅಂತ ಬರ್ದಿದ್ದೀನಿ. ಆದ್ರೆ 8 ಮಾರ್ಕ್ ಹಾಕವ್ರೆ ಎಲ್ಲ 46. ಐದನೇ ಪ್ರಶ್ನೆ ಆಯ್ತಾ? ಲಿಂಗ ಗಂಡು ಅಥವಾ ಹೆಣ್ಣು? ಲಿಂಗ ಬರ್ದೆ ಇದೆ. ಲಿಂಗ ಬರ್ದೆ ಇದೆ. ಯಾಕೆ ಏ ಇವಳೇ ಏನ್ರಿ ಮಾತಾಡ್ತಾ ಇದೀರ ನೀವು? ಕನ್ನಡ ಸರಿಯಾಗಿ ಹೇಳಿದ್ರೆ ಸ್ವಾಮಿ ನೀವು. ನನ್ಗೆ ಏನಿಲ್ಲ ಆಶ್ಚರ್ಯ, ನಮ್ಮ ಮನೆ ದೇವ್ರ ಮನೆ ಇದ್ರಿ ಲಿಂಗ. ಅವ್ರಿಗೆ ಹೆಂಗ್ ಗೊತ್ತಾಯ್ತಣ್ಣ?
ಇಷ್ಟು ಬಡದ್ರು ಆ ಮಕ್ಕಳ ಪೇರ್ ಮಾಡ್ಕೊಂತಾರಲ್ಲ ನನ್ನ, ಇದು 46 ಅಲ್ವಾ? ಖಂಡಿತವಾಗ್ಲೂ ಸತ್ಯ, ನಾವ್ ಹೇಳ್ತಿರೋ ಒಂದೊಂದ್ ಮಾತು ಕರೆಕ್ಟ್. 46 ಅದು. ಅದಕ್ಕೆ ನೋಡಿ ನೀ ಹತ್ತಿಂದ ತಬಲ ಆಡ್ ಬಾಡ್ಸು ಎಲೆ ಮಾರು ಊಟದಲ್ಲೇ ಮಾಡಮ್ಮ. ಈಗ ವಿಳ್ಳದಲ್ಲೇ ಮಾದಪ್ಪನಿಗೆ ಕೆಲಸ ಸಿಕ್ಕಿಲ್ಲ ಅನ್ನೋ ಫೀಲಿಂಗ್ ಅಲ್ಲಿ ಏನಾದ್ರೂ ಪ್ಯಾಥೋಸಾಂಗ್ ಇದೆಯಾ? ಬಡಗವರಲ್ಲ ಬಿಡಿ.